ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಹೇಳ್ಕೊಡ್ತೀನಿ, ಬನ್ನಿ. ಪಾಲಕ್ ಪನ್ನೀರ್ಗೆ ನಾನು ಎರಡು ಪಾಲಕ್ ತೊಗೊಂಡಿದ್ದೀನಿ, ಅಂದರೆ ಎರಡು ಕಟ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಕಟ್ ಮಾಡ್ಕೋಬೇಕು. ನಾನು ಪಾಲಕ್ ಸೊಪ್ಪನ್ನ ತೊಳೆದು ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಪಾಲಕ್ ಸೊಪ್ಪು ಬೆಂದಿದೆ. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನಾನು ಎಕ್ಸ್ಟ್ರಾ ಒಂದು ಬೌಲಲ್ಲಿ ತಣ್ಣೀರು ತೊಗೊಂಡಿದ್ದೀನಿ, ಯಾಕೆಂದರೆ ಪಾಲಕ್ ಸೊಪ್ಪನ್ನ ನುಣ್ಣು ಗ್ರೂಪ್ ಇಟ್ಕೋಬೇಕಲ್ವ, ಅದಕ್ಕೆ ಬೇಗ ತಣ್ಣಗಾಗಬೇಕು ಅಂತ ನಾನು ಈ ಥರ ತಣ್ಣೀರು ಒಳಗಾಗ್ತಾಯಿದ್ದೀನಿ. ನಾನು ಇವಾಗ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನಾನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಈಗ ನುಣ್ಣಗೆ ರುಬ್ಬಿಟ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಆಗುತ್ತೆ. ನಾನು ಬಾಂಡ್ಲಿನ ಬಿಸಿ ಮಾಡೋದಕ್ಕಿಟ್ಟಿದ್ದೀನಿ. ನಾನಿವಾಗ ಗ್ರೇವಿ ಮಾಡ್ತಾ ಇರೋದು ಒಂದು 5 ಜನಕ್ಕೆ ಅಷ್ಟೇ. ಮತ್ತು ಹಾಗೆ ಸ್ವಲ್ಪ ಬೆಣ್ಣೆ. ನಾವು ಪನ್ನೀರ್ನ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪನ್ನೀರು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಸಪ್ರೇಟಾಗಿ. ಅದೇ ಪಾತ್ರೆಯಲ್ಲಿ ಇವಾಗ ನಾನು ಮತ್ತೆ ಮಸಾಲೆ ಹಾಕ್ತಾಯಿದ್ದೀನಿ. ಗ್ಯಾಸ್ನ ಫುಲ್ ಸ್ಲೋಗೆ ಇಟ್ಕೋಬಿಡಿ. ಫಸ್ಟು ಒಂದು 1/2 ಚಮಚದಷ್ಟು ಧನಿಯಾ ಹಾಕ್ತಾಯಿದ್ದೀನಿ. 1/2 ಚಮಚ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1/2 ಚಮಚ ಗರಂ ಮಸಾಲ. ನಾನು ಫಸ್ಟೇ ಈರುಳ್ಳಿನ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕ್ತಿರೋದು ನಾನು. ಈರುಳ್ಳಿನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊನು ಕೂಡ ನಾನು ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. 1 ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಪಾಲಕ್ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೋ ಅಲ್ವಾ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ನಾವು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿರ್ತೀವಲ್ಲ, ಅದೇ ನೀರನ್ನ ಸ್ವಲ್ಪ ಹಾಕೋದು. ನೋಡಿ, ಪಾಲಕ್ ಬೇಯಿಸ್ಕೊಂಡಿದ್ದೆಲ್ಲ ನಾನು ಅದೇ ನೀರು ಹಾಕ್ತಾ ಇರೋದು. ನಾನು ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕ್ತಾ ಇದ್ದೀನಿ ಇವಾಗ. Thank you.
ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ. ಈ ಗ್ರೇವಿನ ಒಂದು 5-10 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ರೆಡಿಯಾಗಿದೆ ಗ್ರೇವಿ. ಇವಾಗ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಪಾಲಕ್ ಪನ್ನೀರ್ ಎಷ್ಟು ಬೇಗ ರೆಡಿ ಆಯಿತು ಅಂತ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ.